ಕರ್ನಾಟಕ ಸರ್ಕಾರದ 2018 ಜೀತ ಕ್ರಿಯಾ ಯೋಜನೆ ವಿರೋಧಿಸಿ ಕರ್ನಾಟಕ ಜೀತ ವಿಮುಕ್ತಿ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಸರ್ಕಾರದ ಜೀತ ಕ್ರಿಯಾ ಯೋಜನೆ 2018 ಅಸಂಬದ್ಧ ವಿಚಾರಗಳಿಂದ ಕೂಡಿದ್ದು ಅದನ್ನು ಹಿಂಪಡೆದು ಹೊಸದಾಗಿ ಕ್ರಿಯಾ ಯೋಜನೆ ರೂಪಿಸಲು ಒತ್ತಾಯಿಸಿ ಕರ್ನಾಟಕ ಜೀತ ವಿಮುಕ್ತಿ ವತಿಯಿಂದ ಇಂದು ಮದ್ದೂರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದರು. ನಂತರ ತಾಲೂಕು ಅಧ್ಯಕ್ಷ ಮುತ್ತಯ್ಯರವರು ಮಾತನಾಡಿ, ಹೊಸ ಕ್ರಿಯಾ ಯೋಜನೆಯನ್ನು ಸರ್ಕಾರವೇ ಹಿಂಪಡೆಯಬೇಕು. ಇನ್ನೊಂದು ಸೂಕ್ತ ಕ್ರಿಯಾ ಯೋಜನೆಯನ್ನು ಪರಿಣಿತರ ಮತ್ತು ಜೀತ ನಿರ್ಮೂಲನೆಯಲ್ಲಿ ತೊಡಗಿರುವ ವೇದಿಕೆಗಳ ಸಹಾಯ ಪಡೆದು ಶೀಘ್ರವೇ ಸಿದ್ಧಪಡಿಸಬೇಕು. ಕೆಲವು ಸುತ್ತೋಲೆಗಳು ಪರಸ್ಪರ ವಿರುದ್ಧ ಸಂಗತಿಗಳಿಂದ ಕೂಡಿದೆ. ಕೆಲವು ಸಂಗತಿಗಳನ್ನು ತಿರುಚಿಕೊಡಲಾಗಿದೆ. ಜೀತ ಸಮಸ್ಯೆಯನ್ನು ತಪ್ಪಾಗಿ ತಿಳಿದುಕೊಳ್ಳುವ ರೀತಿಯಲ್ಲಿ ವಿಷಯಗಳನ್ನು ಮಂಡಿಸಲಾಗಿದೆ. 21 ಜಿಲ್ಲೆಯಲ್ಲಿಯೂ ಕೃಷಿ ಕ್ಷೇತ್ರದಲ್ಲಿ ಜೀತ ಇಲ್ಲವೆಂಬ ತಪ್ಪು ಅಭಿಪ್ರಾಯ ಬರುವಂತೆ ನೋಡಿಕೊಳ್ಳಲಾಗಿದೆ. ಆದ್ದರಿಂದ ಈ ಮೇಲ್ಕಂಡ ಹಕ್ಕುತಾಯಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಈಗಾಗಲೇ ತಯಾರಾಗಿರುವ 2018 ಕ್ರಿಯಾ ಯೋಜನೆಯನ್ನು ಹಿಂಪಡೆದು ಹೊಸ ಕ್ರಿಯಾ ಯೋಜನೆಯನ್ನು ರಚನೆ ಮಾಡುವಂತೆ ಒತ್ತಾಯಿಸಿದರು. ಕೃಷಿ ಕ್ಷೇತ್ರದಲ್ಲೂ ಜೀತ ಇಲ್ಲವೆಂಬ ತಪ್ಪು ಅಭಿಪ್ರಾಯ ಬರುವಂತೆ ನೋಡಿಕೊಳ್ಳಲಾಗಿದೆ. ಈ ಮೇಲ್ಕಂಡ ಎಲ್ಲ ಹಕ್ಕು ಒತ್ತಾಯಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಈಗಲೇ ತಯಾರಾಗಿರುವ 2018 ಕ್ರಿಯಾ ಯೋಜನೆಯನ್ನು ಹಿಂಪಡೆದು ಹೊಸ ಕ್ರಿಯಾ ಯೋಜನೆಯನ್ನು ರಚನೆ ಮಾಡುವಂತೆ ಒತ್ತಾಯಿಸುತ್ತಾ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ತಾಲೂಕು ಸಂಚಾಲಕಿ ಸೌಮ್ಯ, ಲೋಕೇಶ್, ಸೋಮನಹಳ್ಳಿ ಅಂದಾನಿ, ಅಂಬರೀಶ್, ಶಿವಲಿಂಗಯ್ಯ, ಶಂಕರ್, ರಮಾನಂದ, ಮರಿದೇವರು, ರವಿ, ದುರ್ಗೇಶ್ ಹಾಗೂ ಇತರೆ ಮುಖಂಡರು ಭಾಗವಹಿಸಿದ್ರು.